ನಟಿ ಕಂ ಸಂಸದೆ ಸುಮಲತಾ ಅಂಬರೀಶ್ ಅವರ ಬರ್ತ್ಡೇ ಪಾರ್ಟಿಯಲ್ಲಿ ಸುದೀಪ್ ಮತ್ತು ದರ್ಶನ್ ಮುಖಾಮುಖಿಯಾಗಿದ್ರು ನಿನ್ನೆ ರಾತ್ರಿ ಬರ್ತ್ಡೇ ಪಾರ್ಟಿಯಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ದಾಸ ಮತ್ತು ಕಿಚನ ಅಭಿಮಾನಿಗಳು ಇಬ್ಬರೂ ಕೂಡ ಫುಲ್ ಖುಷಿಯಾಗ್ಬಿಟ್ರು, ಮತ್ತೆ ಎಲ್ಲವೂ ಕೂಡ ಹಳೆಯದಂತೆ ಮರುಕಳಿಸುತ್ತೆ ಎನ್ನುವಂತಹ ಭಾವದಲ್ಲೇ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದು ತೀರಾ ವೈಯಕ್ತಿಕ ವಿಚಾರ, ಅದ್ರ ಬಗ್ಗೆ ನಾನೇನು ಮಾತಾಡಕ್ ಹೋಗಲ್ಲ ಅಂತ ಅವ್ರು ಹೇಳಿದ್ದಾರೆ. ಇದು ಸುಮಲತಾ ಅವರ ಬರ್ತ್ಡೇ ಪಾರ್ಟಿಯಲ್ಲಿ ನಿನ್ನೆ ರಾತ್ರಿ ದರ್ಶನ್ ತೂಗುದೀಪ್ ಮತ್ತು ಸುದೀಪ್ ಇಬ್ರು ಕೂಡ ಒಟ್ಟಿಗೆ ಕಾಣಿಸ್ಕೊಂಡಂತಹ ಚಿತ್ರಣ. ಎಷ್ಟೋ ವರ್ಷಗಳಾಗಿತ್ತು ಒಂದೇ ವೇದಿಕೆ ಮೇಲೆ ಒಂದೇ ಜಾಗದಲ್ಲಿ ಇವರಿಬ್ರು ಈ ರೀತಿಯಾಗಿ ನಿಂತು, ಅಥವಾ ಇವರು ಇಬ್ರು ಕೂಡ ಒಂದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ, ಅದು ನೆನ್ನೆ ಸುಮಲತಾ ಅವರ ಬರ್ತ್ಡೇ ಪಾರ್ಟಿಯಲ್ಲಿ ಆಗಿದೆ. ಈಗ ದರ್ಶನ್ ಮತ್ತು ಸುದೀಪ್ ಅಭಿಮಾನಿಗಳು ಕಾಯ್ತಾ ಇರುವಂತದ್ದು ಕೂಡ ಇಬ್ರು ಒಂದಾಗ್ಲಿ ಮುಂಚಿನಂತೆ ಅನ್ನುವಂಥದ್ದೇ. ಆರು ವರ್ಷಗಳ ನಂತರ ಒಂದು ವೇದಿಕೆ ಸೃಷ್ಟಿಸಿರೋದು ತುಂಬಾ ಒಳ್ಳೆ ನಿರ್ಧಾರವಾದ ಒಳ್ಳೆ ಬೆಳವಣಿಗೆ ಅನ್ಬೋದು. ಮೇಡಮ್, ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ, ತುಂಬಾ ಪರ್ಸನಲ್ ವಿಷಯ. ಸಂತಾನ ಮಾತುಕತೆ ಮುಂದಿನ ತಿಂಗಳಲ್ಲಾದ್ರೂ ಆರು ವರ್ಷಗಳ ನಂತರ ಒಂದು ವೇದಿಕೆ ಸೃಷ್ಟಿಸಿರೋದು ತುಂಬಾ ಒಳ್ಳೆ ನಿರ್ಧಾರವಾದ ಒಳ್ಳೆ ಬೆಳವಣಿಗೆ ಅನ್ಬೋದು. ಮೇಡಮ್, ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ, ತುಂಬಾ ಪರ್ಸನಲ್ ವಿಷಯ. ಸಂತಾನ ಮಾತುಕತೆ ಮುಂದಿನ ತಿಂಗಳಲ್ಲಾದ್ರೂ ಆರು ವರ್ಷಗಳ ನಂತರ ಒಂದು ವೇದಿಕೆ ಸೃಷ್ಟಿಸಿರೋದು ತುಂಬಾ ಒಳ್ಳೆ ನಿರ್ಧಾರವಾದ ಒಳ್ಳೆ ಬೆಳವಣಿಗೆ ಅನ್ಬೋದು. ಮೇಡಮ್, ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ, ತುಂಬಾ ಪರ್ಸನಲ್ ವಿಷಯ. ಸಂತಾನ ಮಾತುಕತೆ ಮುಂದಿನ ತಿಂಗಳಲ್ಲಾದ್ರೂ ಆರು ವರ್ಷಗಳ ನಂತರ ಇಬ್ರು ಕೂಡ ಒಂದೇ ವೇದಿಕೆ ಮೇಲೆ ಸಿಕ್ಕಿದ್ದಾರೆ ಮೇಡಮ್, ಏನ್ ಹೇಳ್ತೀರಿ ಅಂದಾಗ ಐ ಡೋಂಟ್ ವಾಂಟ್ ಟು ಕಮೆಂಟ್ ಅಂತ ಹೇಳಿದ್ದಾರೆ. ತೀರಾ ಪರ್ಸನಲ್ ವಿಚಾರ, ಇದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ. ಕುಟುಂಬ ಅಂದಾಗ ಇಂಥದ್ದೆಲ್ಲವೂ ಇರುತ್ತೆ, ಅದು ತೀರಾ ವೈಯಕ್ತಿಕ ವಿಚಾರ ಅನ್ನುವಂಥದ್ದು ಸಂಸದೆ ಸುಮಲತಾ ಅವರ ಮಾತು. ಬಟ್ ನಿಜಕ್ಕೂ ಸೆನ್ಸೇಷನಲ್ ಸುದ್ದಿ, ಅವರಿಬ್ರು ಒಂದಾಗಿ ಮತ್ತೆ ಹಳೆಯ ರೀತಿಯಲ್ಲೇ ಕಾಣಿಸ್ಕೊಂಡ್ರೆ ಸ್ಯಾಂಡಲ್ವುಡ್ಗೆ. ಆರು ವರ್ಷಗಳ ನಂತರ ಒಂದು ವೇದಿಕೆ ಸೃಷ್ಟಿಸಿರೋದು ತುಂಬಾ ಒಳ್ಳೆ ನಿರ್ಧಾರವಾದ ಒಳ್ಳೆ ಬೆಳವಣಿಗೆ ಅನ್ಬೋದು. ಮೇಡಮ್, ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ, ತುಂಬಾ ಪರ್ಸನಲ್ ವಿಷಯ. ಸಂತಾನ ಮಾತುಕತೆ ಮುಂದಿನ ತಿಂಗಳಲ್ಲಾದ್ರೂ.